ಆ ವರ್ಷ ಪೂರ್ತಿ ಕಷ್ಟವನ್ನು ಅನುಭವಿಸ್ತಾರೆ. ಅದನ್ನು ಕೂಡ ಹೇಳ್ತೀನಿ, ಖಂಡಿತಲ್ಲೂ ಕೂಡ ಒಂದು ಹಬ್ಬ ಅಂದರೆ ಜನರಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲ್ಲ, ಯಾಕಂದರೆ ಅದರದ್ದಾದ ಒಂದು ನಕ್ಷತ್ರ ಇರುತ್ತೆ, ಅದದೇ ಒಂದು ಡೇಟ್ ಇರುತ್ತೆ. ಖಂಡಿತಲ್ಲೂ ಕೂಡ ಅವರವ್ರ ಡೇಟು, ನಿನ್ನೆ ಕೂಡ ಮ್ಯಾಚ್ ಬಗ್ಗೆ ನಾನು ಹೇಳ್ತಾ ಇದ್ದೆ ನೋಡಿ, ನಿನ್ನೆ ವೀರೇಂದ್ರ ಸೇವಾಗ ರೋಹಿಣಿ ನಕ್ಷತ್ರ ವೃಷಭ ರಾಶಿಲಿ ಹುಟ್ಟಿರೋದು, ಚಂದ್ರ ಕರೆಕ್ಟಾಗಿ ಎಂಟನೇ ಮನೆಯಲ್ಲಿದ್ದ ಧನುಸು ರಾಶಿಲಿ. ನೋಡಿ, ಎಂಟನೇ ಮನೆಗೆ ಚಂದ್ರ ಬಂದರೆ ಬಾಯ್ ಬಾಯ್ ಬಡ್ಕೋಬೇಕಂತ ಹೇಳ್ತೀನಿ ನಾನು, ಜಗತ್ತಲ್ಲಿ ಆಲ್ ಓವರ್ ವರ್ಲ್ಡ್ ಹೇಳ್ತಾ ಇದ್ದೀನಿ ಮಾತನ್ನು, ಆಲ್ ಓವರ್ ವರ್ಲ್ಡ್ಗೆ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯ ಗೊತ್ತಿರೋರ್ಗು ಹೇಳ್ತಾ ಇದ್ದೀನಿ, ಗೊತ್ತಿಲ್ಲದಿದ್ದವ್ರಿಗೂ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯ ಇನ್ನು ಮುಂದೆ ತಿಳ್ಕೊಳ್ಳೋರ್ಗೂ ಹೇಳ್ತಾ ಇದ್ದೀನಿ, ಎಂಟನೇ ಮನೆ ದೆಸೆ, ಆರನೇ ಮನೆ ದೆಸೆ, ಹನ್ನೆರಡನೇ ಮನೆ ದೇಶ ನಡೆದಾಗ ಅವನು ಎಂಥ ಉನ್ನತ ಸ್ಥಾನದಲ್ಲಿದ್ರು ಕೂಡ ಜ್ಯೋತಿಷ್ಯನಾಗಿದ್ರು ಕೂಡ ತಲೆಗಡೆ ಇಳ್ಬಿಟ್ಟು ಬರಬೇಕು. ಚಾನಲ್ ಜ್ಯೋತಿಷ್ಯ ಹೇಳ್ತಾ ಇರ್ಬೋದು, ಸೀದಾ ಮನೆಗೆ ಹೋಗ್ತಾ ಇರ್ತಾರೆ. ಉನ್ನತ ವ್ಯಕ್ತಿ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಇಳಿದ್ಬಿಟ್ಟು ಮನೆಗೆ ಬರ್ತಾ ಇರ್ತಾರೆ. ಒಳ್ಳೆ ಆಫೀಸರ್ ಆಗಿರ್ಬೋದು, ಏನೋ ಒಂದು ಲಿಟಿಗೇಷನ್ ಆಗಿ ಹೊರಗಡೆ ಬರ್ತಾರೆ. ಹಾಗೆ ನೋಡಿ, ನಿನ್ನೆ ವೀರೇಂದ್ರ ಸೇವಕ ಅಷ್ಟೇ ಒಂದು 20 ರನ್ ಹೊಡಿಬೋದಾಗಿತ್ತು, ಆದರೆ ಅವ್ರು ಹೊಡೆಯೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ಚಂದ್ರ ಎಂಟನೇ ಮನೇಲಿದ್ದಾಗ ಇವೆಲ್ಲ ತುಂಬ ಕೆಟ್ಟದ್ದು ಅಂತ ಹೇಳುತ್ತೆ. ಖಂಡಿತಲ್ಲೂ ಕೂಡ ಚಂದ್ರ ಎಂಟನೇ ಮನೇಲಿದ್ದಾಗ, ಅದೇ ಎಂಟನೇ ಮನೆ ದೆಸೆ ನಡೆದಾಗಲೂ ಕೂಡ ನೋಡಿ, ನಿನ್ನೆ ಮ್ಯಾಚ್ ಇದ್ದಿದ್ದು ಒಂದು ರಾಯಲ್ ಚಾಲೆಂಜು ಮತ್ತು ಪಂಜಾಬನ ಅಪ್ಪ ಅಲ್ವಾ, ರಾಯಲ್ ಚಾಲೆಂಜ್ ಪಂಜಾಬ್ ಅಂತ ಅನಿಸುತ್ತೆ. ನೋಡಿ, ಅಲ್ಲಿ ಇವರಿದ್ರಲ್ಲ ಕ್ಯಾಪ್ಟನ್ನು ಯಾರು, ಆಸ್ಟ್ರೇಲಿಯಾ ಪ್ಲೇಯರು ವಾಟ್ಸನ್ ಹುಟ್ಟಿರೋದು ಕೂಡ 17ನೇ ತಾರೀಕು ಆರನೇ ತಿಂಗಳು 1981. ಖಂಡಿತಲ್ಲೂ ಕೂಡ ಅವ್ರದ್ದು ಕೌಂಟ್ ಮಾಡಿದರೆ 33 ಬರುತ್ತೆ. ಅವ್ರು ಹುಟ್ಟಿರೋದು ಜ್ಯೇಷ್ಠ ನಕ್ಷತ್ರ ಹುಟ್ಟಿರೋದು. ನಿನ್ನೆ ನೋಡಿ ಶುಕ್ರ ನಕ್ಷತ್ರ, ಆ ಶುಕ್ರ ನಕ್ಷತ್ರ ನೋಡಿ ಖಂಡಿತಲ್ಲೂ ಕೂಡ ಅವ್ರಿಗೆ ಶುಕ್ರ ನಕ್ಷತ್ರ ತುಂಬ ಡೇಂಜರ್ ನಕ್ಷತ್ರ. ಮೂರನೇ ನಕ್ಷತ್ರ ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿಗೂ ಆಗಲ್ಲ, 26 ಆಗುತ್ತೆ. ನೋಡಿ, ತುಂಬ ಕೆಟ್ಟದ್ದೇ ಆಯಿತು, ಅವ್ರು 50 ಹೊಡೆದಿರ್ಬೋದು ಆದರೂ ಕೂಡ ತೊಂದರೆ ಆಯಿತು. ಅದೇ ಇನ್ನೊಬ್ಬರು ಪ್ಲೇಯರ್ಗೆ ಅವ್ರಿಗೆ 76 ಆಯಿತು, ಖಂಡಿತಲ್ಲ ಅವ್ರಿಗೆ ಅವ್ರಿಗೆ ಸಾಧಕ ಥರ ಆಯಿತು ಅವ್ರು, ಯಾಕಂದರೆ ಅವ್ರು ಹುಟ್ಟಿದ ನಕ್ಷತ್ರ ಬಂದು ಸಿಂಹ ರಾಶಿ ಮಕರ ನಕ್ಷತ್ರ, ಅವ್ರಿಗೆ 76 ಆಯಿತು. ಅದಕ್ಕೆ ಅವರೇ ಫಸ್ಟ್, ಅವ್ರೇನು ಬೌಲರ್ ಅಲ್ಲ, ಹೊಡೆದಿದ್ದು ರನ್ ಒಂದು ಥ್ರೋ ಹೊಡೆದಿದ್ದಕ್ಕೆ ರನ್ಔಟ್ ಆಗ್ಬಿಡ್ತು, ಫಸ್ಟ್ ವಿಕೆಟ್ ಅವರೇ ಎತ್ತಿದ್ರು. ಯಾಕೆ ಎತ್ತಾರೆ ಅಂದರೆ ನೋಡಿ, ನಿಮ್ಮ ಜೀವನದಲ್ಲಿ ಖಂಡಿತಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯ ಗೊತ್ತಿರೋರು ಮಾತ್ರ ನಾನು ಕೊಟ್ಟಾದೇಶ ಬರಬೇಕು ಅನ್ನೋಂಗಿಲ್ಲ, ಜ್ಯೋತಿಷ್ಯ ಗೊತ್ತಿಲ್ಲದಿದ್ದರೂ ಕೂಡ ಕೊಟ್ಟಾದೇಶ ಬರಬೇಕು. ಇವತ್ತೇನು ಜ್ಯೋತಿಷ್ಯ ಗೊತ್ತು, ಎಲ್ಲ ಗೊತ್ತು, ಅವರೇನು ದೊಡ್ಡ ಟ್ಯಾಕ್ಸ್ ಕೊಡ್ತಿಲ್ಲ, ದೊಡ್ಡ ಕೊಟ್ಟಾದೇಶ ಬರಲ್ಲ, ಹಂಗಾರೆ ದೊಡ್ಡ ಕೊಟ್ಟಾದೇಶ ಬರಾಗೋದಾಗಿತ್ತಲ್ಲ. ಆಗಿಲ್ಲ, ಬೇರೆ ಬಿಸ್ನೆಸ್ ಮಾಡೋದ್ರೆ ದೊಡ್ಡ ದೊಡ್ಡ ಟ್ಯಾಕ್ಸ್ ಕಟ್ತಾ ಇರೋದು ಖಂಡಿತಲ್ಲೂ ಕೂಡ ತಿಳ್ಕೊಳ್ಳಿ. ದೊಡ್ಡ ಜ್ಯೋತಿಷ್ಯರು ದೊಡ್ಡ ಕೊಟ್ಟಾದೀಶ್ವರ ಆಗಿರೋದು ಇತಿಹಾಸದಲ್ಲಿ ಇಲ್ಲ. ನಮಗೇನು ಬರಲ್ಲ ಸ್ವಾಮಿ, ಯಾರೋ ಭಕ್ತರು ಕೊಟ್ಟೋಗ್ತಾರೆ ಸ್ವಾಮಿ ಅಂತ ಹಿಂಗೆಲ್ಲ ನಾಟಕ ಆಡ್ಬೋದು, ನಾನು ಆಡ್ಬೋದು, ಅವರು ಆಡ್ಬೋದು. ಯಾಕಂದರೆ ಮನುಷ್ಯನಿಗೆ ನಾಟಕ ಅನ್ನೋದು ತನ್ನಂತಾನೇ ಬರುತ್ತೆ, ಬೆಳೀತಾ ಬೆಳೀತಾ ಬೆಳೀತಾ. ಅದು ಬಂದರೆ ಒಳ್ಳೇದು ಅನ್ಸುತ್ತೆ, ಯಾಕಂದರೆ ಜನಕ್ಕೆ ಡೈರೆಕ್ಟಾಗಿ ಬರೋ ಕೆಟ್ಟದಾಗುತ್ತೆ. ನಾವೆಲ್ಲ ನಾವು ಡೈರೆಕ್ಟಾಗಿ ಮಾತಾಡ್ತೀವಿ, ಅದೇನು ರೀ ಆರ್ಯವರ್ಧನ ಏನು ದೇವ್ರೇನು ರೀ, ಎರಡನೇ ತಾರೀಕು ಎಲ್ಲ ದಿವಸನೂ ಆಯಿತಪ್ಪ ಆಕ್ಸಿಡೆಂಟ್ ಆಯಿತು ಎಲ್ಲ ದಿವಸ ಏನು ಇವ್ರು ಹೇಳ್ಬಿಟ್ರೆ ಆಗ್ಬಿಡ್ತೇವೆ ಅಂತಲ್ಲ, ಅಂದರೆ ನಾವು ಹೇಳೋ ದಿವಸ ಜಾಸ್ತಿ ಆಗಿರ್ತೇವೆ ಅಂತ ಅರ್ಥ. ಖಂಡಿತಲ್ಲೂ ತಿಳ್ಕೊಳ್ಳಿ, ಸುಗರ್ ಒಂದು ದಿವಸ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ವಾಕ್ ಮಾಡಿದ್ರೆ ಕಮ್ಮಿ ಇರುತ್ತೆ, ವಾಕ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನೀವು ವಾಕ್ ಮಾಡ್ತಾರೆ ಜಾಸ್ತಿ ಆಯ್ತು ಅಂತ ಹೇಳ್ತೀನಿ. ಖಂಡಿತಲ್ಲೂ ಕೂಡ ನಾನು ಯಾವಾಗಲೂ ಹೇಳ್ತೀನಿ, ಇಂಥ ಡೇಟಲ್ಲಿ ಕರಿ ಮಾರಿ ಹಬ್ಬ ನಡೆದೇ ನಡೆದಿದ್ದ ಅಂಥ ಡೇಟಲ್ಲಿ ಹುಟ್ಟಿರೋರು ಕೂಡ ಈ ವರ್ಷ ಪೂರ್ತಿ ಹುಷಾರಾಗಿರ್ಬೇಕು. ಒಬ್ಬೊಬ್ಬರು ಹೇಳ್ತಿದ್ರೆ ಅಲ್ಲೊಲ್ ಕಲ್ಲೊಲ್ಲಾಗುತ್ತೆ. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ನನ್ನ ಹೆಸರನ್ನ ನೇರವಾಗಿ ಹೇಳ್ಬೋದು, ಆದರೆ ಮಾಧ್ಯಮದಲ್ಲಿ ಹಂಗಲ್ಲ ಹೇಳಂಗಲ್ವಲ್ಲ. ಆದ್ದರಿಂದ ನಾವು ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಹೇಳ್ತೀವಿ. ಖಂಡಿತಲ್ಲೂ ಕೂಡ ಇವತ್ತು ಯಾರಿಗೆಲ್ಲ ಒಳ್ಳೇದು ಮಾಡುತ್ತೆ ಅಂತ ಖಂಡಿತಲ್ಲೂ ಕೂಡ ಹೇಳ್ತೀನಿ. ನೋಡಿ, ಒಬ್ಬ ಕ್ರಿಕೆಟ್ ಅಷ್ಟೇ, ಒಬ್ಬ ಲಕ್ ಬರಬೇಕು ಅಂದರೆ ಅವನ ಡೇಟ್ ಸಪೋರ್ಟ್ ಮಾಡ್ತಾ ಇರುತ್ತೆ ಅವನಿಗೆ. ಅವನಿಗೆ ಸಾಧಕತ್ತಾರೆ ಸಂಪತ್ತಾರೆ, ಅದಕ್ಕೆ ಡೇಟ್ ಮ್ಯಾಚ್ ಆಯ್ತು ಅಂದರೆ ನಮ್ಮದೇ ರೀ ಮ್ಯಾಚ್. 200 ರನ್ ನೋಡೋದು ಅಷ್ಟೇ, 50 ರನ್ನೋ 70 ರನ್ನೋ ಎಂಬತ್ತು ರನ್ ನೋಡೋದು ನಮ್ಮದೇ ಆಗುತ್ತೆ. ಸುಮ್ಮ ಸುಮ್ಮನೆ ನೋಡಿ, ಕ್ರಿಕೆಟನ್ನ ನೋಡೋರಿಗೆಲ್ಲ ದಯವಿಟ್ಟು ಹೇಳ್ತಿದ್ದೀನಿ, ಇನ್ನು ಮುಂದೆ ನಟ್ಟಲ್ಲಿ ಅವರ ಡೇಟ್ ಆಫ್ ಬರ್ತ್ ಎಲ್ಲ ತಗೊಂಡು ಅವತ್ತಿನ ನಟ್ಟಿಗೂ ನಕ್ಷತ್ರಕ್ಕೂ ಡೇಟಿಗೂ ಸಾಧಕ ನೋಡಿ, ಅವ ಕ್ಯಾಪ್ಟನ್ಗೆ ಸಾಧಕ ತಾರೆ ಸಂಪತ್ತಾರೆ ಬಂದರೆ ಅವ್ರದೇ ದುನಿಯಾ ಖಂಡಿತಲ್ಲೂ ಕೂಡ. ಆದರೆ 2-7 ಯಾವಾಗಲೂ ತುಂಬ ಲಕ್ ಅಂತೀನಿ. ನೋಡಿ, ನಿನ್ನೆ ನಿನ್ನೆಲ್ಲೂ ಕೂಡ ಕ್ಯಾಪ್ಟನ್ ಅವ್ನು 7ನೇ ತಾರೀಕು ಕೊಟ್ಟರೆ ಗೆದ್ದಿದ್ದು. ಖಂಡಿತಲ್ಲೂ ಕೂಡ 7-2 ತುಂಬ ಲಕ್ ಬರುತ್ತೆ ಖಂಡಿತಲ್ಲೂ ಕೂಡ. ಇವತ್ತು ಯಾರಿಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತ ಹೇಳ್ತೀನಿ. ಇವತ್ತಿನ ಡೇಟ್ ಬಂದು ಭಾಳ ಒಂದು ವಿಶೇಷವಾದಂಥ ಡೇಟ್ ಆಗಿರೋದ್ರಿಂದ, 21ನೇ ತಾರೀಕು ಆಗಿರೋದ್ರಿಂದ ಖಂಡಿತಲ್ಲೂ ಕೂಡ 1, 10, 19ನೇ ತಾರೀಕುವರೆಗೆಲ್ಲ ಇವತ್ತು ತುಂಬ ತುಂಬ ರಾಜಯೋಗ ಮುಟ್ಟಿದ್ದೆಲ್ಲ ಕೂಡ ಒಳ್ಳೆಯದಾಗುತ್ತೆ. ಅದೇ ಥರ 2 ನೋಡಿ, 2 ಡೇಂಜರ್ ಅಂತ ಹೇಳ್ತೀನಿ, ಆದರೆ ಇವತ್ತಿನ 2ನೇ ತಾರೀಕು ತುಂಬ ಚೆನ್ನಾಗಿದೆ. 2, 11, 20, 29ನೇ ತಾರೀಕು ಇವತ್ತು ಮುಟ್ಟಿದ್ದೆಲ್ಲ ಒಳ್ಳೇದಾಗುತ್ತೆ. ಇವತ್ತು ಯಾರು 2ನೇ ತಾರೀಕಲ್ಲಿ 1ನೇ ತಾರೀಕಲ್ಲಿ 3, 12, 21 ತಾರೀಕಲ್ಲಿ ಯಾರು ಹುಟ್ಟಿದ್ದಾರೆ, ಇವರೆಲ್ಲ ಆಟೋ ಡ್ರೈವರು, ಬಾರು, ಪೊಲೀಸ್ ಆಫೀಸರು, ಡಾಕ್ಟ್ರು, ಇನ್ನೊಬ್ಬರು ಲಾಯರು, ಇವ್ರಿಗೆಲ್ಲ ಸಂಪಾದನೆ ಜಾಸ್ತಿ ಆಗುತ್ತೆ. ಯಾಕಂದರೆ ಈ 3ನೇ ತಾರೀಕು ಇವ್ರಿಗೆಲ್ಲ ಸಪೋರ್ಟ್ ಮಾಡುತ್ತೆ, ಖಂಡಿತಲ್ಲೂ ಅವ್ರಿಗೆ ಒಳ್ಳೇದಾಗುತ್ತೆ. 4, 13, 32, 33ನೇ ತಾರೀಕುವರೆಗೂ ತುಂಬ ಚೆನ್ನಾಗಿದೆ ದಿನ. ಅದಾದಮೇಲೆ ಬರೋಂಥ ನಂಬರ್ 5ನೇ ತಾರೀಕು ರೀ. ನೋಡಿ, 5ಕ್ಕೂ 3ಕ್ಕೂ ಆಗಲ್ಲ. ನೋಡಿ, 5ನೇ ತಾರೀಕರು ಅಪ್ಪಿ ತಪ್ಪಿ 3ನೇ ತಾರೀಕರನ್ನ ಮದುವೆ ಮಾಡ್ಕೊಳೋದು, 3ನೇ ತಾರೀಕರು 5ನೇ ತಾರೀಕರನ್ನ ಮದುವೆ ಮಾಡ್ಕೊಬಿಡೋದು, ಇಲ್ಲಾಂದರೆ 5ನೇ ತಾರೀಕು ದಿವಸ ಮದುವೆ ಮಾಡ್ಕೊಳೋದು, ಇವೆಲ್ಲ ಡೇಂಜರು.
ನೋಡಿ 5, 14, 23ನೇ ತಾರೀಕು ದಿನ ಚೆನ್ನಾಗಿಲ್ಲ ಖಂಡಿತಲ್ಲ ಕೂಡ. 6, 15, 24ನೇ ತಾರೀಕು ಕೂಡ ದಿನ ಚೆನ್ನಾಗಿಲ್ಲ. 7, 15, 25ನೇ ತಾರೀಕು ದಿನ ಚೆನ್ನಾಗಿಲ್ಲ. 8 ಈ ವರ್ಷ ಪೂರ್ತಿ ಕಷ್ಟ ಅಂತ ಹೇಳ್ತಾ ಇದ್ದೀನಿ ಖಂಡಿತಲ್ಲ ಕೂಡ. 8ನೇ ತಾರೀಕಿನೇ ಒಂದು ಫ್ಲೈಟ್ ಬಿದ್ದೋಗಿ 1000 ಕೋಟಿ ನಷ್ಟ ಆಯಿತು. ನಾವೆಲ್ಲ ಹೇಳ್ಬೇಕಾರೆ ಓಹೋ 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 ಅನ್ನೋರು, ಖಂಡಿತಲ್ಲ ಓಹೋ ಅಲ್ಲ, ನಡೆದೇ ನಡೀತಿತ್ತು ಅಂತ ನನಗಿರೋ ನಂಬಿಕೆ. ಯಾಕೆಂದರೆ ನನಗೆ ಚೆನ್ನಾಗಿ ಗೊತ್ತು ಪ್ರಪಂಚದಲ್ಲಿ ನಂಬರ್ ಜ್ಯೋತಿಷ್ಯ ಒಬ್ಬ ವ್ಯಕ್ತಿನ ಆಟಾಡಿಸ್ತೇವೆ ಅಂತ ಸಖತ್ತಾಗಿ ಗೊತ್ತು. ಯಾಕೆಂದರೆ ನಾನು ಅದ್ಬಿಟ್ರೆ ಬೇರೆ ಯೋಚನೆ ಮಾಡಲ್ಲ. 8ನೇ ತಾರೀಕು ಹುಟ್ಟಿದವ್ರಿಗೆಲ್ಲ ಕರಿ ಮಾರಿ ಹಬ್ಬ ನಡೀತಿದೆ ಅಂತ ಹೇಳ್ತೀನಿ ಅಂದರೆ ನನಗೆ ಎಷ್ಟು ಮೀಟ್ ಇರಬೇಕು ಅಂದರೆ ಎಷ್ಟು ಸತ್ಯವನ್ನು ಹುಡುಕಿ ತತ್ತೀನಿ ಅಂದರೆ ಖಂಡಿತಲ್ಲೂ ಕೂಡ 8ನೇ ತಾರೀಕಲ್ಲಿ ಹುಟ್ಟಿದವರು ಈ ವರ್ಷ ಪೂರ್ತಿ ಏನೇನೋ ಮಾಡೋಕ್ಕೋಗಿ ಏನೇನೋ ಆಗಿಬಿಡ್ತೀರಾ, ಏನು ಮಾಡಿದ್ರೆ ಎಷ್ಟು ಬೇಕು ಅಷ್ಟು ಆರಾಮಾಗಿದ್ಬಿಟ್ರೆ ಸೂಪರು. 8ನೇ ತಾರೀಕವರೆಗೂ ದಿನ ಚೆನ್ನಾಗಿದೆ, 17ನೇ ತಾರೀಕವರೆಗೂ ಒಂದು ಸ್ವಲ್ಪ ಚೆನ್ನಾಗಿದೆ, 26ವರೆಗೂ ತುಂಬ ಚೆನ್ನಾಗಿದೆ, 9 ಅನ್ನೋ ಒಂದು ನಂಬರ್ವರೆಗೂ ಕೂಡ ತುಂಬ ಚೆನ್ನಾಗಿದೆ, ಆದರೆ 18ನೇ ತಾರೀಕವರೆಗೂ ಚೆನ್ನಾಗಿದೆ. ಈ 3ಕ್ಕೂ 9ಕ್ಕೂ ತುಂಬ ಲಕ್ ಜಾಸ್ತಿ. ಅರ್ಶಿನ ಕುಂಕುಮ ಇದ್ದಂಗೆ, ಒಂದು ಹೆಣ್ಮಕ್ಳು ಅರ್ಶಿನ ಕುಂಕುಮ 2 ಇಟ್ಬಿಟ್ರೆ ಎಷ್ಟೇ ಕಷ್ಟ ಇದ್ರೂ ಕೂಡ ಗೊತ್ತಾಗಲ್ಲ ರೀ. ಯಾಕಂದರೆ ಮಕ ಲಕ ಅಂತ ಲಕ್ಷಣವಾಗಿ ಕಾಣ್ತಾ ಇರುತ್ತೆ, ಲಕ್ ರಾತ್ರಿ ಇದೆ ಅಂತ ಖಂಡಿತಲ್ಲೂ ತಿಳ್ಕೊಳತ್ತೆ. ಇವಾಗೆಲ್ಲ ಪ್ಲಾಸ್ಟಿಕ್ ಸ್ಟಿಕ್ಕರ್ ಇಟ್ಬಿಟ್ಟು ಭಯನೇ ಆಗುತ್ತೆ. ಖಂಡಿತಲ್ಲೂ 9, 18, 27ನೇ ತಾರೀಕು ತುಂಬ ಚೆನ್ನಾಗಿದೆ. ಈ ವರ್ಷ 8, 2 ಭಾಳ ಭಾಳ ಡೇಂಜರ್ ನಂಬರು, ಪ್ರತಿ ತಿಂಗಳು ತುಂಬ ಡೇಂಜರ್ ಆಗುತ್ತೆ. ಈ ವರ್ಷ ಒಂದು ತಿಂಗಳು ಪೂರ್ತಿ ತುಂಬ ಕೆಟ್ಟದಿದೆ. ದಯವಿಟ್ಟು ಇಂಥ ಒಂದು ಟೈಮಲ್ಲಿ ರಾಜಕಾರಣಿಗಳೆಲ್ಲ ಮರಣ ಹೊಂದಬೇಕು, ಆಕ್ಸಿಡೆಂಟ್ ಆಗಬೇಕು ಅಂತೆಲ್ಲ ಇರುತ್ತೆ. ಆದರೆ ಈ ಸರಿ ಹಂಗಾಗಲ್ಲ. ಯಾಕಾಗಲ್ಲ ಅಂದರೆ ಈ ಸರಿ ಎಲೆಕ್ಷನ್ ಬಂದಿದೆ, ದೊಡ್ಡ ದೊಡ್ಡವರೆಲ್ಲ ಸೋತಾಗ್ಬಿಡ್ತಾರೆ, ಹಂಗಿದ್ದು ಹಿಂಗಾಗುತ್ತೆ, ಅಷ್ಟೇ ವ್ಯತ್ಯಾಸ. ಇಂಥ ಒಂದು ಟೈಮಲ್ಲಿ ನಾವು ತುಂಬ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ನಾವು ಕಳ್ಕೊಂಡಿದ್ದೀವಿ. ಖಂಡಿತಲ್ಲೂ ಕೂಡ ಯಾರು ಎಲೆಕ್ಷನಲ್ಲಿ ಸೋತು ಬಂದು ಹಾರ್ಟ್ ಅಟ್ಯಾಕ್ ಆಗೋದು, ಶುಗರೋ ಬಿ ಪಿನೋ ಜಾಸ್ತಿ ಆಗ್ಬೋದು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದಕ್ಕೆಲ್ಲ ಗ್ರಹಗಳೇ ಕಾರಣ. ಒಬ್ಬ ರವಿ ಒಂದು ಶನಿ ಹುಚ್ಚಿನಾಗಿ ನೋಡಬಾರ್ದು, ಒಬ್ಬರನ್ನೊಬ್ಬರು ನೋಡಿದಾಗ ಅಲ್ಲೊಲ್ ಕಲ್ಲಾಗುತ್ತೆ. ಅದ್ರ ಸೀಕ್ರೆಟ್ ಹೇಳ್ಕೊಡ್ತೀನಿ, ಮತ್ತೆ ಮಾತನಾಡೋಣ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ, ಬ್ರೇಕಾದ್ಮೇಲೆ ಮಾರ್ನಿಂಗ್ ಭವಿಷ್ಯ ಮತ್ತೆ ಮುಂದುವರಿಯುತ್ತೆ. ಭವಿಷ್ಯ ಮುಂದುವರಿತಾ ಇದೆ ಆರ್ಯವರ್ಧನ್ ಅವರು, ಇವತ್ತು ರಾಶಿ ಭವಿಷ್ಯ ಏನ್ ಹೇಳುತ್ತೆ ಅಂತ ನೋಡಿ. ರಾಶಿ ಭವಿಷ್ಯ ಹೇಳುತ್ತೆ, ನಕ್ಷತ್ರ ಭವಿಷ್ಯ ಕೂಡ ಇರುತ್ತೆ. ಇವತ್ತು ಒಬ್ಬ ವ್ಯಕ್ತಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಅಲ್ಲಿ ಅವನು ಮ್ಯಾಚ್ ಗೆಲ್ಲಬೇಕಂದ್ರೆ ಅವ್ನು ನಕ್ಷತ್ರ ಸಪೋರ್ಟ್ ಮಾಡ್ರೆ ಅವನು ಮೀನ್ ಆಫ್ ದಿ ಮ್ಯಾಚ್ ಆಗ್ತಾನೆ, ಟೀಮ್ ಗೆಲ್ಲುತ್ತೆ. ಖಂಡಿತಲ್ಲೂ ಜ್ಯೋತಿಷ್ಯನ ಯಾರು ನೆಮ್ತೀರ ಹೆಣ್ಮಕ್ಳು, ದಯವಿಟ್ಟು ಕ್ರಿಕೆಟ್ ನೋಡಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತಲ್ಲೂ ಕೂಡ ಕ್ರಿಕೆಟ್ನ ಸುಮ್ಮನೆ ನೋಡಬೇಡಿ. ಅವ್ನು ನಿಮ್ಮ ಮಗ ಯಾರೋ 3ನೇ ತಾರೀಕು ಕೊಟ್ಟಿರ್ತಾನೋ, ನಿಮ್ಮನೇಲಿ 5ನೇ ತಾರೀಕು ಕೊಟ್ಟಿರ್ತಾನೋ, 7ನೇ ತಾರೀಕು ಕೊಟ್ಟಿರ್ತಾನೆ, ಅವರೆಲ್ಲ ಯಾಕ್ರಿ ನೀವೇ 5ನೇ ತಾರೀಕು ಕೊಟ್ಟಿರ್ಬೋದೇನೋ, ಇಲ್ಲ ನಿಮ್ಮ ಯಜಮಾನ 8ನೇ ತಾರೀಕೇ ಕೊಟ್ಟಿರ್ಬೋದು. ಆದರೆ 8ನೇ ತಾರೀಕು ಒಬ್ಬ ಪ್ಲೇಯರು ಅವತ್ತು 2 ಟೀಮಿಂದ 20, 11, 11, 22 ಜನ ಇರ್ತಾರೆ. 8ನೇ ತಾರೀಕು ಇವತ್ತೇನೋ ಆಡೋರು ಅಂದರೆ ನಮ್ಮ ಯಜಮಾನ ಇವತ್ತೇನೋ ಮನೆ ರೇಷನ್ನೆಲ್ಲ ತಂದು ಹಾಕ್ಬಿಟ್ಟಾರೆ, ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನು ಅಂತ ತಿಳ್ಕೊಬೇಕು. ಅಂದರೆ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ರೆ ಕೂಡ ಅವನು 50, 100 ಇಲ್ಲ ಕ್ಯಾಪ್ಟನ್ ಅವ್ರು ಮ್ಯಾಚಿಗೆ ಗೆದ್ಬಿಡ್ತಾನೆ. ನಿಮ್ಮನೇಲೂ ಅಷ್ಟೇ, ನಿಮ್ಮ ಯಜಮಾನ ಎಲ್ಲ ಗೆದ್ಬಿಡ್ತಾರೆ. ಅವತ್ತೇನು ನಿಮ್ಗೆ ಸೀರೆ ತಂದುಕೊಡೋದಾಗಿರ್ಬೋದು, ಇಲ್ಲ ಒಡವೆ ತಂದುಕೊಡೋದಾಗಿರ್ಬೋದು, ಇನ್ನೊಂದು ಏನು ರೀ ನಾವು ಅಲ್ಲಿ ಯಾರೋ 8ನೇ ತಾರೀಕು ನೂರು ನಮ್ಮನೆಲ್ಲ ರೇಷನ್ ತಂದು ಹಾಕ್ತಾರೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾರೆ, ಇವತ್ತು ಎಲ್ಲೆಲ್ಲೋ ಕರ್ಕೋಗ್ತಾರೆ ಅಂದ್ರೆ ಏನು, ಎಲ್ಲೆಲ್ಲೋ 4 ಹೊಡಿತಾರೆ, ಎಲ್ಲೋ 6 ಹೊಡಿತಾರೆ ಅಂದರೆ ನಿಮ್ಮನೆಯವ್ರು ಎಲ್ಲೆಲ್ಲೋ ಕರ್ಕೊಂಡ್ಬಿಡ್ತಾರೆ. ಅದೃಷ್ಟ ಜಾಗಕ್ಕೆಲ್ಲ ಕರ್ಕೋಗಿ ಸಂತೋಷ ನೋಡ್ಕೋತಾರೆ, ಅವರೆಲ್ಲ 4ನ ಎಲ್ಲೆಲ್ಲೋ ಕಳಿಸಿದ್ರೆ ನಿಮ್ಮನ್ನು ಕರ್ಕೊಂಡು ಜೊತೆಲಿ ಹೋಗ್ತಾರೆ. ಖಂಡಿತಲ್ಲೂ ಕೂಡ ಒಂದು ಕ್ರಿಕೆಟಿಗೂ ಒಬ್ಬ ಜ್ಯೋತಿಷಿಗೂ ನಿಮ್ಮ ಸಂಬಂಧಕ್ಕೂ ಕರೆಕ್ಟಾಗಿರುತ್ತೆ, ಖಂಡಿತಲ್ಲೂ ತಿಳ್ಕೊಳ್ಳಿ. ಕಾಲರ್ ಇದ್ದಾರೆ, ಮತ್ತೆ ಮಾತನಾಡೋಣ. ಈಗ ಗದಗ್ನಿಂದ ನಾಗರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ಕಾರ ನಾಗರಾಜ್ ಅವರೇ, ನಿಮಗೆ ಜ್ಯೋತಿಷ್ಯ ಬೇಕಾ ನ್ಯೂಮರಾಜಿ ಬೇಕಾ, ಯಾವ್ದು ಬೇಕಾ ಅದನ್ನ ಮಾತಾಡ್ತೀನಿ, ಅದನ್ನ ಮಾತ್ರ ಸಾಫ್ಟ್ವೇರ್ ಆನ್ ಮಾಡ್ಕೋತೀನಿ. ಯಾವ್ದು ಬೇಕು? ಸರಿ ಹೇಳಿ, ನೀವು ಹುಟ್ಟಿದ ದಿನ ಹೇಳಿ ನಾಗರಾಜ್. 25, 6, 80. ಇನ್ನೊಂದ್ಸರಿ ಹೇಳಿ ನಾಗರಾಜ್. 25, 6, 80. ಏನ್ ಕೇಳ್ಬೇಕಾಗಿತ್ತು ಮೇಡಮ್? ನಮ್ ಫ್ಯೂಚರ್ ಬಗ್ಗೆ ಕೇಳ್ಬೇಕಾಗಿತ್ತು. 25, 6, 80 ಸಂಜೆ 5:10. 5:10 ಸರಿ ಸರಿ ಸರಿ. ಏನ್ ಕೇಳ್ಬೇಕಂತಿದ್ರ ಸರ್? ನಮ್ದು ಈಗ 12 ಕಿರಾಣಿ ಅಂಗಡಿ ಇದೆ ನಮ್ದು, 12 ವರ್ಷ ಆಯ್ತು. ನೀವು ಅನುರಾಧ ನಕ್ಷತ್ರ ಹುಟ್ಟಿರೋದು ಗೊತ್ತಾ? ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಅನುರಾಧ ನಕ್ಷತ್ರ ಕಷ್ಟ ಅಂತ ಹೇಳ್ತಾ ಇರ್ತೀನಿ, ನೀವ್ ಹೇಗಿದ್ದೀರಾ? ನಮ್ ಕಷ್ಟ ಇದೆ ಬಿಡಿ ಗುರುಜಿ. ಯಾಕಂದ್ರೆ ಅನುರಾಧ ನಕ್ಷತ್ರ ಹುಟ್ಟಂತಾರೆ ಯಡಿಯೂರಪ್ಪರ್ ಆಗಿರ್ಬೋದು, ಶ್ರೀಶಾಂತ್ ಆಗಿರ್ಬೋದು, ತುಂಬಾ ಜನ ಇವರು ಕೂಡ ಅಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ಕಷ್ಟ ಬೀಳ್ಬೇಕಾದ್ರೆ ತರಕಾರಿ ಮಾರೋರ್ಗೂ ಬಿಡಲ್ಲ ರೀ. ಯಾಕೆ ಬಿಡಲ್ಲ? ನಕ್ಷತ್ರಾಧಿಪತಿ 12ನೇ ಮನೆಯಲ್ಲಿದ್ದಾನೆ, ಅನುರಾಧ ನಕ್ಷತ್ರಾಧಿಪತಿ 12ನೇ ಮನೆಯಲ್ಲಿ ತುಲಾರಾಶಿಲಿದ್ದಾನೆ. ಇವಾಗಂತೂ ರವಿ ನೋಡ್ತಾನೆ ನಕ್ಷತ್ರ. ಅನುರಾಧ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ ನೋಡಿ, ಅನುರಾಧ ನಕ್ಷತ್ರ ಹುಟ್ಟಿದ್ರು ಭಾಳ ಭಾಳ ಕೇಳ್ಪುರ ಇರಬೇಕು. ಅನುರಾಧ, ಪುಷ್ಯ,
ಉತ್ತರಾಭಾದ ನಕ್ಷತ್ರ ಹುಡ್ತಾರಲ್ಲ ಶನಿನೇ ಅಧಿಪತಿ ಆಗ್ತಾನೆ ನೋಡಿ. ಒಂದು ಕಟಕ ರಾಶಿಲಿ ಬರುತ್ತೆ, ಒಂದು ಮೀನ ರಾಶಿಲಿ ಬರುತ್ತೆ, ಒಂದು ರುಚಿಕ ರಾಶಿಲಿ ಬರುತ್ತೆ. ಆದರೆ ಅವನು ಇರೋದಲ್ಲಿ ತುಲಾ ರಾಶಿಯಲ್ಲಿದ್ದಾನೆ. ಯಾವ ನಕ್ಷತ್ರ ಎಲ್ಲಿದ್ದಾನೆ, ಯಾವ ರಾಶಿ ಸಂಬಂಧದ ಜೊತೆಲಿರುತ್ತೆ ಖಂಡಿತಲ್ಲೂ ಕೂಡ ಅದು ಅದನ್ನು ಯೋಚನೆ ಮಾಡಬೇಕು. ನಿಮ್ಮದು ದಶೆ ಯಾವ್ದು ನಡೀತಿದೆ, ಯಾವ್ದು ಭಕ್ತಿ ನಡೀತಿದೆ ಅಂತ ಕೂಡ ಖಂಡಿತಲ್ಲೂ ಹೇಳ್ತೀನಿ. ನಿಮಗೆ ನಡೀತಿರೋದು ಕೇತು ಮಹಾದೇಶ, ಖಂಡಿತಲ್ಲೂ ಕೂಡ ಕೇತು ಮಹಾದೇಶ ಏನು ಮಾಡುತ್ತೆ ನಿಮಗೆ, ಕೇತು ಎಲ್ಲಿದ್ದಾನೆ ಲಗ್ನಕ್ಕೆ ಮೂರನೇ ಮೇಲಿದ್ದಾನೆ, ಖಂಡಿತಲ್ಲೂ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಈ ಆರನೇ ತಿಂಗಳು 20ನೇ ತಾರೀಕು ನಂತರ ಇನ್ನೂ ಒಳ್ಳೆಯದಾಗುತ್ತೆ, ಅದಾದಮೇಲೆ 7ನೇ ತಿಂಗಳಿಂದ ಇನ್ನೂ ಒಳ್ಳೆಯದಾಗುತ್ತೆ. 9ನೇ ತಿಂಗಳಿಂದ ಶನಿನೇ ತುಲಾರಾಶಿನ ಬಿಟ್ಟು ನಿಮ್ಮ ವೃಷಿಕ ರಾಶಿಗೆ ಬರ್ತಾ ಇದ್ದಾನೆ. ವೃಷಿಕ ಲಗ್ನ ವೃಷಿಕ ರಾಶಿಲೇ ಹುಟ್ಟಿದ್ರ ಖಂಡಿತಲ್ಲ 9ನೇ ತಿಂಗಳು 20ನೇ ತಾರೀಕಿನ ತುಂಬ ಚೆನ್ನಾಗಿರುತ್ತೆ. ತಮಿಳ್ನಾಡಲ್ಲಿ ತಿರುನಲ್ಲಾರಿಗೆ ಒಂದು 8 ಕೆಜಿ ಎಣ್ಣೆ ದಾನವನ್ನು ಕೊಡಿ. ಒಂದು ಎಲ್ಲೋ ರೋಡ್ ಸೈಡಲ್ಲಿ ಒಂದು ತಾರೆ ಮರನ ನೆಡಿ. ತಾರೆ ಮರ ನೆಟ್ಟರೆ ಅದು ಎಷ್ಟು ದೊಡ್ಡದಾಗಿ ಬೆಳೀತಿದೆ ಅದು ನಿಮ್ಗೆ ಲಕ್ ಬರುತ್ತೆ. ಅದು ಮರದ ಅಧಿಪತಿ ಬಂದು ಶನಿ. ನಿಮ್ಮ ಮನೇಲಿ ಒಂದು ಮರನ ತಂದಿಟ್ಕೇಳಿ, ಆ ಮರದ ಹೆಸರು ನಾನು ಹೇಳಕ್ಕಲ್ಲ, ಆ ಮರ ನಾನು ಡೈಲಿ ಎದ್ದು ನೋಡಿದೆ, ನಿಮಗೆ ಲಕ್ಷ್ಮಿ ತನ್ನಂತಾನೆ ಒಳಿತಾಳೆ. ನನಗೂ ಕೂಡ ಶನಿ ದೇಶ ನಡೀತಾ ಇದೆ, ಆದರೆ ನಿಮಗೆ ಶನಿ ನಕ್ಷತ್ರ ಹುಟ್ಟರಿಂದ ಆ ಮರ ನೋಡಿ ಒಂಚೂರು ಆಂಜನೇಯ ತಿಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿ, ಖಂಡಿತಲ್ಲೂ ಒಳ್ಳೆಯದಾಗುತ್ತೆ. ಅದು ಇಡೋಕ್ಕಾಗಿಲ್ಲ ಅಂದರೆ ಖಂಡಿತಲ್ಲೂ ಕೂಡ ಒಂದು ಒಂದು ಆರೆಂಜ್ ಕಲರ್ದು ಒಂದು ಖರ್ಚು ಪಿಟ್ಕೇಳಿ, ತುಂಬ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಓಕೆ, ನೆಕ್ಸ್ಟ್ ಜಮಖಂಡಿಯಿಂದ ಬಸವರಾಜ್ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್. ಬಸವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಹೇಳಿ ಮೇಡಮ್. ಬಸವರಾಜ್ ಅವರೇ, ನಿಮಗೆ ನ್ಯೂಮರಾಜಿ ಬೇಕಾ, ಜ್ಯೋತಿಷ್ಯ ಬೇಕಾ? ಸರ್ ನನಗೆ ಎರಡೂ ಬೇಕು ಸರ್. ಎರಡೂ ಹೇಳಕ್ಕೆ ನಾನು ಆಫೀಸಿಗೆ ಬರಬೇಕಾಗುತ್ತೆ, ಯಾಕಂದ್ರೆ ಎರಡು ಹೇಳಕ್ಕೆ ಇರೋ ಟೈಮ್ ಕಮ್ಮಿ. ಯಾವ್ದು ಬೇಕು ಹೇಳಿ, ಅದನ್ನ ಯಾವ್ದು ಹೇಳ್ತೀವಿ ಆ ಸಾಫ್ಟ್ವೇರ್ ಆನ್ ಮಾಡ್ಕಿರ್ತೀನಿ. ನ್ಯೂರಾಲಜಿ ಹೇಳಿ ಸರ್. ಹ್ಮ್ ಸರಿ, ಒಳ್ಳೇದಾಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಬಸವರಾಜ್. 7/10/1984. ಟೈಮ್ ಹೇಳ್ತೀರಾ? ಏನ್ ಬೇಕಾಗಿಲ್ಲ ಸರ್. ಏನ್ ಕೇಳ್ಬೇಕು ಅಂತಿದ್ರ ಸರ್? ಯಾವ ಕೆಲಸ ಮಾಡಿದ್ರು ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ ಸರ್. ನೋಡಿ, ಯಾವಾಗಲೂ ಹೇಳ್ತೀನಿ, 7ನೇ ತಾರೀಕು 7ಕ್ಕೂ 3ಕ್ಕೂ ಆಗಲ್ಲ ಅಂತ ಹೇಳಿದೆ. ಇವತ್ತು ಕೂಡ ನೋಡಿ, ಇವತ್ತು 21, 5ನೇ ತಾರೀಕು 6ನೇ ತಾರೀಕು 7ನೇ ತಾರೀಕು ಕಂಟಿನ್ಯೂ ಚೆನ್ನಾಗಿಲ್ಲ ಅಂತೀನಿ. ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲವನ್ನು ಕೌಂಟ್ ಮಾಡಿದ್ರೆ 30 ಬರುತ್ತೆ. ನೋಡಿ, 7 & 3 ಕಾಂಬಿನೇಷನ್ ನೋಡಿದ್ರಾ? ಈ ಥರ ಯುವರಾಶಿಗೂ ಕೂಡ 12ನೇ ತಾರೀಕು 12ನೇ ತಿಂಗಳು 1989 ಅವರೆಲ್ಲ ಕೌಂಟ್ ಮಾಡಿದ್ರೆ 25 ಬರುತ್ತೆ. ಖಂಡಿತಲ್ಲಿ ಕೂಡ ಜಗತ್ತಲ್ಲಿ ಪ್ರಪಂಚದಲ್ಲಿ ಈ 7 & 3 ಕಾಂಬಿನೇಷನ್ ನೋಡ್ತಾರೆ ಸಾಕಷ್ಟು ಟೆನ್ಷನ್ ಇರುತ್ತೆ. ಲೈಫಲ್ಲಿ ಮ್ಯಾರೇಜ್ ಲೈಫಲ್ಲಿ ತೊಂದರೆಗಳಿರುತ್ತವೆ. ಖಂಡಿತಲ್ಲೂ ಕೂಡ ನಿಮ್ಮ ನೇಮ್ ನಂಬರ್ ಎಲ್ಲ 20 ಇಟ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ ಎಲ್ಲ 38 ಇಟ್ಕೊಳ್ಳಿ, ನಿಮ್ಮ ಸಂಸ್ಥೆ ನೇಮ್ ಎಲ್ಲದನ್ನು ಕೂಡ 38 ಇಟ್ಕೊಳ್ಳಿ. ಖಂಡಿತಲ್ಲೂ ಕೂಡ ನೀವು ಯಾವುದೇ ಒಂದು ಗಾಡಿಗೆ ಪೆಟ್ರೋಲ್ ಹಾಕಿದ್ರು ಕೂಡ ಒಂದು 200 ರೂಪಾಯಿಂದ ಹಿಡಿದಿರ್ಬೋದು, ಇಲ್ಲ 2000 ಇರ್ಬೋದು. ಇದು ಈ 2 ಅನ್ನೋ ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ ಆಗೋಂಥ ಡೇಟ್ಗಳು ಕೊಡ್ತೀನಿ. ನೋಡಿ, ನೆನ್ನೆ ಕೂಡ 7ನೇ ತಾರೀಕು ಕ್ಯಾಪ್ಟನ್ ಗೆದ್ದಿದ್ದು. ಯಾಕೆ 2ನೇ ತಾರೀಕು ನೆನ್ನೆ 20ನೇ ತಾರೀಕು 7ಕ್ಕೂ 2ಕ್ಕೂ ತುಂಬ ಲಕ್ಕಿ. 2, 11, 20, 29 ನೀವು ಕೆಲಸ ಮಾಡಿ, ನಿಮಗೆ ಒಳ್ಳೇದಾಗುತ್ತೆ. ಬೇರೆಯವ್ರಿಗೆ ಎದುರಿಸ್ತೀನಿ ಅಂತ ತಿಳ್ಕೊಬೇಡಿ. ಆ ಡೇಟಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ, ನಿಮಗೆ ತುಂಬ ಒಳ್ಳೇದು ಮಾಡುತ್ತೆ. 6 ತುಂಬ ಒಳ್ಳೇದು, 24 ಇನ್ನೂ ಒಳ್ಳೇದು, 15ನೇ ತಾರೀಕು ಇನ್ನೂ ಒಳ್ಳೇದು. ಖಂಡಿತ ಈ ಡೇಟನ್ನು ಹೆಚ್ಚಾಗಿ ಫಾಲೋ ಮಾಡಿ. ನೀವು ಮಾಡ್ದಿರೋಂಥ ಡೇಟ್ಗಳು ಹೇಳ್ತೀನಿ ನೋಡಿ. 5ನೇ ತಾರೀಕು 14ನೇ ತಾರೀಕು 23ನೇ ತಾರೀಕು ಭಯಭೀತರಾಗಿರಬೇಕು. 3, 12, 21ನೇ ತಾರೀಕಲ್ಲಿ ಕೂಡ ಯಾವುದೇ ಕೆಲಸ ಕಾರ್ಯನೂ ಮಾಡಬಾರ್ದು. ತುಂಬ ಡೇಂಜರ್ ನಂಬರ್ ಅಂದರೆ ನೋಡಿ, 18ನೇ ನಂಬರು ಭಾಳ ಡೇಂಜರು ನೋಡಿ. ಇಬ್ಬರು 7ನೇ ತಾರೀಕು ಹುಟ್ಟಿದ್ರು, ಮಹೇಂದ್ರ ಸಿಂಗ್ ಧೋನಿ 105 ಹತ್ರ ಹೊಡಿತು. ಅವತ್ತಿನ ಡೇಟು, ಅವತ್ತಿನ ನಂಬರು ಎಲ್ಲ ಕೌಂಟ್ ಮಾಡಿದ್ರೆ ಎಗನೆಸ್ಟ್ ಆಗಿ ಬರ್ತಾ ಇತ್ತು. ಖಂಡಿತಲ್ಲಿ ಕೂಡ ನಾನೇನು ಕಮ್ಮಿ ನೀನೇನು ಕಮ್ಮಿ ಅಂತ ಆಡಿದ್ರು. 9, 18, 27ನೇ ತಾರೀಕಲ್ಲಿ ಯಾವ ಕೆಲಸನೂ ಮಾಡಬೇಡಿ. ಹೆಚ್ಚಾಗಿ ಗಣಪತಿನ ಆರಾಧನೆ ಮಾಡಿ. ನಿಮಗೆ ಸಕಲ ಸಂಪತ್ತು ಐಶ್ವರ್ಯಲ್ಲ ಒಲಿತಿದೆ. ತುಂಬ ರಾಜಯೋಗ ಬರ್ಬೇಕಂದ್ರೆ 2ನೇ ತಾರೀಕು 6ನೇ ತಾರೀಕಲ್ಲಿ ಕೆಲಸ ಮಾಡಿ. ಎಲ್ಲ ಕಷ್ಟದಲ್ಲೂ ಪಾರಾಗಿ ಹೊರಗಡೆ ಬರ್ತೀರ, ಒಳ್ಳೇದಾಗಲಿ. ಓಕೆ, ನೆಕ್ಸ್ಟ್ ಈಗ ಬೆಂಗಳೂರಿನಿಂದ ಕರೆ ಇದೆ. ಬೆಂಗಳೂರಿನಿಂದ ನಾಗರತ್ನ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ನಮಸ್ತೆ ಮೇಡಮ್. ಏನ್ ಕೇಳ್ಬೇಕಮ್ಮ ನಿಮ್ಗೆ? ಭವಿಷ್ಯ ಕೇಳ್ಬೇಕಿತ್ತು. ಯಾರ ಬಗ್ಗೆ? ಮೊಮ್ಮಗನ ಬಗ್ಗೆ, ಪ್ರೀತಮ್ ಅಂತ. ಓಕೆ, ಸಂಖ್ಯಾಶಾಸ್ತ್ರದ ಬಗ್ಗೆ ಬೇಕಾ ಅಥವಾ ಭವಿಷ್ಯದ ಬಗ್ಗೆ ಏನಾದ್ರು, ಜ್ಯೋತಿಷ್ಯದ ಬಗ್ಗೆ ಏನಾದ್ರು ಬೇಕಾ? ಸಂಖ್ಯಾಶಾಸ್ತ್ರದ ಬಗ್ಗೆನಾ? ಹೇಳಿಮ್ಮ, ಅವ್ರದ ಡೇಟ್ ಆಫ್ ಬರ್ತ್ ಹೇಳಿ. 28/6/2012. 28/6/2012, 2 ವರ್ಷ ಆಯ್ತಾ? 28/6/2012. 28/6/2012. ಹ್ಮ್, ಬಹಳ ಚೆನ್ನಾಗಿದೆ ಡೇಟ್ ಆಫ್ ಬರ್ತ್. ಏನ್ ಕೇಳ್ಬೇಕು ಅಂತಿದ್ರ? ಅದೇ ನೀವ್ ಹೇಳ್ತಾ ಇರ್ತೀರಲ್ಲ, 2/8 ಚೆನ್ನಾಗಿರಲ್ಲ ಈ ವರ್ಷ ಅಂತಾರ, ಅದಕ್ಕೆ 2/8 ಇದೆಯಲ್ಲ, ಅದಕ್ಕೆ ಹೇಗಿದೆ ಅವನ್ಗೆ ಅಂತ ಕೇಳೋಣ ಅಂತ. ಅಲ್ಲ, ನಾನೇನೋ ಸರಿಲ್ಲ ಅಂತ ಹೇಳ್ತೀನಿ. ಅಂತ ಡೇಟ್ ಅಲ್ಲಿ ಸೇರಿಗಿರೋದ್ ನೀವೇನಾದ್ರು ಯಾವ್ದಾದ್ರು ನೋಡಿದ್ರ? ಇಲ್ಲ.
ಎಲ್ಲ ಕೆಟ್ಟದೇ ನಡೆದಿದ್ದಾನೆ. ಮೊನ್ನೆ 20 ನೋಡಿದ್ವಿ, ಅದೇ ಇದು ದುರಂತ ಇದಾಗಿದ್ದು ಅಡಗಾಗಿ ನೋಡಿದ್ವಿ. ಫಸ್ಟ್ ಪ್ಲೇಟ್ 8 ತಾರೀಕು ಬಿದ್ದಿದ್ದು ಮಲೇಷ್ಯಾ ದೋಸೆ, ಅದು 28 ತಾರೀಕಲ್ಲಿ ಇನ್ನೊಂದು ಪ್ಲೇಟ್ ಬಿತ್ತು ನೋಡಿದ್ರ? ಇವೆಲ್ಲ ನಾವು ಮುಂಚೆಲೆ ಪ್ರೋಮೋ ಹಾಕ್ಬಿಟ್ಟು ಪ್ರೋಮೋ ಓಡಿಸ್ಬಿಟ್ಟು ಹೇಳಿದ್ರು ಟಿವಿಲಿ. ಇದನ್ನ ಆಲ್ ಓವರ್ ವರ್ಲ್ಡ್ ಅಲ್ಲಿ ಯಾರು ಈ ತರ ಒಂದು ಸಾಧನೆಗೆ ಕೈ ಹಾಕಿಲ್ಲ, ಏನೂ ಹೇಳೋದಲ್ಲ. ಪ್ರೋಮೋನೇ ಅದು 8 ತಾರೀಕು 28 ತಾರೀಕು ಕರಿ ಮಾರಿ ಹಬ್ಬ ನಡೆದೇ ನಡೆದಿದೆ ಅಂತ ಹೇಳ್ತೀನಿ ಅಂದ್ರೆ ಎಷ್ಟು ಯೋಚನೆ ಮಾಡ್ತೀನಿ. 100 ಡೇಟನ್ನು ಹೇಳ್ತೀನಿ, ಬೇಕಾದ್ರೆ ಇಂತಿಂಥ ಡೇಟೇ ಅನಾಹುತ ಆಗುತ್ತೆ ಅಂತ. ನನ್ನನ್ನೇನಾದ್ರು ಪ್ರಪಂಚದಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ತಗಂದ್ರೆ ಸರ್ಕಾರನ ಎಷ್ಟು ಉನ್ನತ ವ್ಯಕ್ತಿ ಮಾಡ್ತಿದ್ದಂದ್ರೆ ನನಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಚೆನ್ನಾಗಿ ಗೊತ್ತು, ನಾನು ನೆನ್ನೆಲ್ಲೂ ಕೂಡ ಹೇಳ್ತಾ ಇದ್ದೆ, ಕ್ರಿಕೆಟಿಗೆ ನಮ್ಮನ್ನ ತಗಂದ್ರೆ ಯಾರನ್ನ ಆಡಿಸ್ಬೇಕು ಯಾರನ್ನ ಬಿಡಬೇಕು, ಯಾಕಂದರೆ ಯಾರ್ಯಾರಿಗೆ ಲಕ್ ಇರುತ್ತೆ ಅವರೇ ಆಡ್ತಾರೆ, ಅವ್ರನ್ನೇ ಆಡಿಸ್ಬೇಕು. ಇವತ್ತೇನು ಯುವರಾಜ್ ಸಿಂಗ್ ತುಂಬ ಹೆಸರಿದೆ, ಧೋನಿಗೆ ತುಂಬ ಹೆಸರಿದೆಲ್ಲ, ಅವತ್ತು ಅವ್ರಿಗೆ ಆಗಿ ಬರಕಲ್ಲ ಖಂಡಿತ. ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಚೆನ್ನಾಗಿದೆ, ಆದರೆ ಈ ವರ್ಷ ಏನಾರು ಅನಾಹುತ ಆಗುತ್ತೆ ಅಂತ ಹೇಳ್ತೀನಿ. ಇವ್ರಿಗೇನಾಗಲ್ಲ, ತುಂಬ ಒಳ್ಳೆ ಡೇಟ್ ಆಫ್ ಬರ್ತು. ಈ ಡೇಟ್ ಆಫ್ ಬರ್ತ್ ದಿ ಬೆಸ್ಟ್ ನೇಮ್ ಪಿರಮಿಡ್ ನಂಬರ್ ಕೂಡ, ಡೇಟ್ ಆಫ್ ಬರ್ತ್ ಪಿರಮಿಡ್ ನಂಬರು ಆ 8 ಬರುತ್ತೆ ನೋಡಿ. ಡೇಟ್ ಆಫ್ ಬರ್ತ್ ಪಿರಮಿಡ್ ನಂಬರ್ 8 ಬರುತ್ತೆ, ಎಲ್ಲ ಕೌಂಟ್ ಮಾಡಿದ್ರೆ 21 ಬರುತ್ತೆ. ತುಂಬ ತುಂಬ ರಾಜಯೋಗ ಡೇಟ್ ಆಫ್ ಬರ್ತು. ದಿ ಬೆಸ್ಟ್ ನೇಮ್ ಶಂಕರ್, ಸಖತ್ ನೇಮ್. ಶಂಕರನ ಪಿರಮಿಡ್ ನಂಬರ್ 96 ಬರುತ್ತೆ, ನೇಮ್ ನಂಬರ್ 19 ಬರುತ್ತೆ. ಈ ನೇಮ್ ಇಡಿ, ಇದಕ್ಕೆ ಇನ್ಸಿಲು ಪನ್ಸಿಲೆಲ್ಲ ಇರಬೇಡಿ ಖಂಡಿತಲ್ಲೂ ಕೂಡ. ಯಾರ್ಯಾರು ಕಾ ಮತ್ತು ಪಿ ಇನ್ಸಿಲ್ ಇದಾವೋ ಅದೆಲ್ಲ ತೊಂದರೆ ಆಗುತ್ತೆ ಖಂಡಿತಲ್ಲೂ. ನೀವು ನಕ್ಷತ್ರಕ್ಕೆ ಒಂದು ನಕ್ಷತ್ರ ಮೇಲೆ ನೀವು ಜಾತಕ ಕೇಳ್ತಿರೋ, ಇಲ್ಲ ಹೆಸ್ರ ಮೇಲೆ ಕೇಳ್ತಿರೋ, ಇನ್ಸಿಲ್ ಮೇಲೆ ಕೇಳ್ತಿರೋ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಕಣ್ರಿ. ನೀವು ಹೆಸ್ರ ಮೇಲೆ ಇವಾಗ ಆರ್ಯವರ್ಧನ್ ಅನ್ನೋದು ಇದ್ಬಿಟ್ಟು ಮುಂದ್ಗಡೆ ಇನ್ಸಿಲ್ ಹಾಕಿದ್ರೆ ಆ ಇನ್ಸಿನಿಂದ ಅವ್ರ ಅದೃಷ್ಟ ಬರುತ್ತೆ ಇಲ್ಲೋ ಅಂತ ಹೇಳುತ್ತೆ ಖಂಡಿತಲ್ಲೂ ಕೂಡ. ಯಾಕೆ ಹೇಳ್ತೀನಿ ಅಂದರೆ, ನೀವು ಏನಾದ್ರು ಕಾಯಿ ಇಟ್ಬಿಟ್ರೆ ಅದು ತೊಂದರೆ ಆಗುತ್ತೆ, ಇಲ್ಲ ಪಿ ಇದ್ರೆ ತುಂಬ ತೊಂದರೆ ಆಗುತ್ತೆ. ನೀವು ಯಾವಾಗಲೂ ಅಷ್ಟೇ, ನೀವು ಹೆಸರನ್ನ ಇನ್ಸಿಲ್ ಅಂತ ನಾನು ಯಾರಿಗೂ ಕೊಡಕ್ಕಲ್ಲ. ಏನಾದ್ರು ಇನ್ಸಿಲ್ ಇಟ್ಟರೆ ಹಿಂದಕ್ಕೆ ಇಡಿ, ಮುಂದಕ್ಕೆ ಇಡಬೇಡಿ. ಮುಂದಕ್ಕೆ ಇಡ್ದಾಗ ಏನಾದ್ರು ಗೊತ್ತಾ, ಲೈಫಲ್ಲಿ 50-50 ಆಗ್ತಿರುತ್ತೆ. ನಾನೇನೆಲ್ಲ ಮಾಡ್ತಿದ್ದೀನಿ, ನಂಗೆ ಚೆನ್ನಾಗಿ ಆಗ್ತಿಲ್ಲ, ರಿಯಲ್ ಎಕ್ಸೆಪ್ಟ್ ಮಾಡ್ತಿದ್ದೀನಿ, ಕೈ ಹಿಡಿತಿಲ್ಲ, ಟ್ರಾವೆಲ್ಸ್ ಇದೆ ಸರ್ ಕೈ ಹಿಡಿತಿಲ್ಲ, ಬೇಕ್ರಿ ಇದೆ, ಹೋಟ್ಲ್ ಇದೆ, ಯಾವುದು ಕೈ ಹಿಡಿಯಲ್ಲ. ನೀವೆಲ್ಲ ಅರ್ಚನೆ ನಿಮ್ಮ ಹೆಸರು ಮೇಲೆ ನೋಡ್ತಾ ಇರ್ತೀರ, ನಿಮಗೆ ಗೊತ್ತಿಲ್ಲದ ಇನ್ಸಿಲ್ ಇಟ್ಟಿರ್ತೀರ, ಅಲ್ಲಿಗೆ ಅಲ್ಲಿಂದ ಲೆಕ್ಕ ಸ್ಟಾರ್ಟ್ ಆಗುತ್ತೆ ಖಂಡಿತಲ್ಲೂ ಕೂಡ. ಆ ಲೆಕ್ಕ ತಪ್ಪಾಗುತ್ತೆ. ನೀವೆಲ್ಲ ಇನ್ಸಿಲ್ ಇನ್ನು ಮುಂದೆ ಜಗತ್ತಲ್ಲಿ ಇದ್ದವರೆಲ್ಲ ಹಿಂದಕ್ಕೆ ಇಟ್ಕೊಳ್ಳಿ, ಮುಂದಕ್ಕೆ ನಿಮ್ಮ ಹೆಸರು ಫಸ್ಟ್ ಬರಲಿ, ನಿಮ್ಮ ನಾಮಬಲನೇ ಮುಂದಕ್ಕೆ ಬರಬೇಕು. ಇಂಜಿನ್ ಇಟ್ಬಿಟ್ಟು ಯಾವ್ದಕ್ಕೆ ನೋಡೋದ, ನಾವು ಮುಂದಕ್ಕೆ ನೋಡೋದಾ, ಹಿಂದಕ್ಕೆ ನೋಡೋದಾ, ಹಿಂದಕ್ಕೆ ನೋಡೋದಾ, ಮುಂದಕ್ಕೆ ನೋಡೋದಾ, ಖಂಡಿತಲ್ಲೂ ಕೂಡ ಹಿಂದಕ್ಕೆ ಇಟ್ಕೊಳ್ಳಿ. ಇಂಚಿಲ್ ಅಲ್ಲದ್ದು ಹಿಂದಕ್ಕೆ ಇಟ್ಕೊಳ್ಳಿ, ಮುಂದಕ್ಕೆ ಇಟ್ಕೊಬೇಡಿ. ಯಾಕಂದರೆ ನೀವು ಯಾವ್ದ್ರ ಮೇಲೆ ಕೇಳ್ತಾ ಇದ್ದೀರಾ, ಯಾವ ರಾಶಿ ಕೇಳ್ತೀರ ಅಂತ ಗೊತ್ತಾಗಲ್ಲ. ಸರ್, ನಾನು ವೃಷಭ ರಾಶಿಗೆ ಹೆಂಗಿರ್ತೀರ ಅಂತ ಕೇಳ್ತೀರ, ನೀವು ಮೇಷರಾಶಿ ಇಂಚಿಲ್ ಇಟ್ಕೊಬಿಟ್ಟಿರ್ತಾರೆ. ಏನಿಂದ, ನಾನು ವೃಷಭ ರಾಶಿಗೆ ಹೇಳಿರ್ತೀನಿ, ಆಮೇಲೆ ನೋಡಿದ್ರೆ ಅದು ಮೇಷರಾಶಿ ಹೆಸರಿಂದ ಸ್ಟಾರ್ಟ್ ಆಗಿರುತ್ತೆ ಕೂಡ, ಕನ್ಫ್ಯೂಸ್ ಆಗುತ್ತೆ. ಇಲ್ಲ ನ್ಯಾಯಕ್ಕೆ ಬರೀ ಹೆಸರು ಇಟ್ಕೊಂಡ್ರೆ ಸಾಕು, ತಂದೆ ತಾಯಿನ ಸ್ಕೂಲಲ್ಲಿ ಬರೆದಿರ್ತಾರೆ, ಖಂಡಿತ ಒಳ್ಳೆದಾಗಲಿ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಬೆಂಗಳೂರಿನಿಂದ ನಳಿನಿ ಕರೆ ಮಾಡಿದ್ದಾರೆ. ನಮಸ್ತೆ ನಳಿನಿ. ಮೇಡಮ್, ಏನ್ ಕೇಳ್ಬೇಕಾಗಿತ್ತಮ್ಮ ನಿಮ್ಗೆ? ಸಂಖ್ಯಾಶಾಸ್ತ್ರದ ಬಗ್ಗೆ ಕೇಳ್ಬೇಕಾ ಅಥವಾ ಜ್ಯೋತಿಷ್ಯದ ಬಗ್ಗೆ ಕೇಳ್ಬೇಕಾ? ಸಂಖ್ಯಾಶಾಸ್ತ್ರದ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಹಸ್ಬೆಂಡ್ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿಮ್ಮ. 3/1/1965 ಮೇಡಮ್. ಓಕೆ, 3/1/1965. ನಿಮ್ಮ ಯಜಮಾನರ ಹೆಸರು ಹೇಳಿಮ್ಮ. ವಿಜಯ ಭಾಸ್ಕರ್ ರಾವ್ ಅಂತ ಮೇಡಮ್. ಓಕೆ, ಅವ್ರ ಬಗ್ಗೆ ಏನ್ ಕೇಳ್ಬೇಕಾಗಿತ್ತು? ಅವ್ರ ಬಗ್ಗೆ ನಮ್ದು ಜ್ಯೋತಿಷ್ಯ ಗೊತ್ತಿದೆ, ಬಟ್ ಆದ್ರೆ ಪ್ರಾಬ್ಲಮ್ಸ್ ತುಂಬಾ ಇದೆ. ಅದಕ್ಕೆ ನ್ಯೂಮರಾಲಜಿಯಲ್ಲಿ ಕರೆಕ್ಟ್ ಆಗಿದೆ, ಬಟ್ ಪ್ರಾಬ್ಲಮ್ ಸೊಲ್ಯೂಷನ್ ಗೊತ್ತಾಗ್ತಿಲ್ಲ. ಆರ್ಯವರ್ಧನ್ ಸರ್ ಸರಿಯಾಗಿ ಹೇಳ್ತಾರೆ, ಅದಕ್ಕೆ ಕೇಳ ಅಂತ ಫೋನ್ ಮಾಡಿದೆ ಮೇಡಮ್. ನಿಮ್ಮ ಎಷ್ಟನೇ ತಾರೀಕು ಹುಟ್ಟಿರೋದು ಮೇಡಮ್? ಮೂರನೇ ತಾರೀಕು ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ಕೂಡ ಎಷ್ಟು ಬರುತ್ತೆ ಸರ್? ಎಲ್ಲ ಕೂಡಿದ್ರೆ 25 ಬರುತ್ತೆ ಸರ್. ನಾನು ಇವಾಗಿನ ಹೇಳಲ್ವಾ, ಜಗತ್ತಲ್ಲಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ಇಂಥ ಒಂದು ಕಾಂಬಿನೇಷನ್ ಡೇಟಲ್ಲಿ ಹುಟ್ಟರು, ಚೆನ್ನಾಗಿರೋ ನಾನು ಒಬ್ಬರು. ಯುವರಾಜ್ ಸಿಂಗ್ಗೆ ಚೆನ್ನಾಗಿ ಆಗ್ತಿಲ್ಲ ಅಂದರೆ ನಾವು ಇನ್ನೇನು ಮಾಡೋಣ್ರಿ? ಕುಡಿಯೋ ನೀರನ್ನು ಚೆಕ್ ಮಾಡಿ ಕುಡಿಸ್ತಾರೆ ಅವ್ರಿಗೆ, ಆದರೂ ಕೂಡ ಅವ್ರಿಗೆ ಏನೋ ಕ್ಯಾನ್ಸರ್ ಬಂತು ಅಂತ ಹೇಳುತ್ತೆ ಸರ್. ಮೊನ್ನೆ ಚಾಮುಂಡಿ ಬೆಟ್ಟದಲ್ಲಿ ನಿಮ್ಮನ್ನು ಮೀಟ್ ಮಾಡಿದ್ರು ಸರ್ ನಮ್ಮ ಹಸ್ಬೆಂಡು, ಫೋಟೋಸ್ ಎಲ್ಲ ತಗೊಂಬಂದಿದ್ದಾರೆ. ಭಾಳ ಸಂತೋಷ ಆಯಿತು ನಿಜವಾಗ್ಲೂ ಖಂಡಿತಲ್ಲೂ ಕೂಡ. ಈ ಒಂದು ಡೇಟ್ ಆಫ್ ಬರ್ತ್ಗೆ ದಿ ಬೆಸ್ಟ್ ನೇಮ್ ನಂಬರ್ ಎಲ್ಲರನ್ನು ಕೂಡ ಹೇಳ್ತೀನಿ. ಎಸ್ ಅನ್ನ ಅಕ್ಷರ ಚೆನ್ನಾಗಾಗುತ್ತೆ, ಆರ್ ಅನ್ನ ಅಕ್ಷರ ಚೆನ್ನಾಗಾಗುತ್ತೆ ಖಂಡಿತಲ್ಲೂ ಕೂಡ. ಎಲ್ಲವನ್ನು ಕೌಂಟ್ ಮಾಡಿದಾಗ 2 ಬಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತಲ್ಲೂ. ನಿಮ್ಮ ಮೊಬೈಲ್ ನಂಬರು, ಡೇಟಾ, ನಿಮ್ಮ ಮೊಬೈಲ್ ನಂಬರ್, ಅಕೌಂಟ್ ನಂಬರ್, ಗಾಡಿ ನಂಬರ್ ಎಲ್ಲ 2 ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿ, ಖಂಡಿತಲ್ಲೂ ಒಳ್ಳೆಯದಾಗುತ್ತೆ. ಹೆಚ್ಚಾಗಿ ರಾಘವನ್ ಸ್ವಾಮಿನ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ ಖಂಡಿತಲ್ಲೂ. ಓಕೆ, ಆರ್ಯವರ್ಧನ್ ಅವರು ಕೊನೆಯದಾಗಿ ಏನು ಹೇಳ್ತೀರಿ ಚಿಕ್ಕದಾಗಿ? ಚಿಕ್ಕದಾಗ ಏನಿಲ್ಲ ರೀ, ದೊಡ್ಡದಾಗೆ ಹೇಳ್ತಿದ್ದೀನಿ ಪ್ರಪಂಚದಲ್ಲಿ ನೋಡಿ. ನಾವೆಲ್ಲ ಡೇಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚಿಕ್ಕದಾಗೂ ಹೇಳ್ತೀನಿ. ನೀವು ಪಪ್ಪನಿಗೆ ಕೇಳಿದ್ರಿಂದ ಖಂಡಿತಲ್ಲೂ ಕೂಡ ನ್ಯೂಮರಾಜಿ ಜ್ಯೋತಿಷ್ಯನ ಎಲ್ಲರೂ ಕಲೀರಿ, ಕಲಿತು ನಿಮ್ಮಿಚ್ಚಿ ನೀವೇ ಆಗಿ. ಇದನ್ನು ದುಡ್ಡು ಖರ್ಚು ಮಾಡಿ ಏನು ಕಲಿಬೇಕು ಅನ್ನೋಂಗೇನಿಲ್ಲ. ಇರೋ 27 ನಕ್ಷತ್ರ, 12 ರಾಶಿ, 31 ಡೇಟ್ ಎಲ್ಲ ನಿಮ್ಮದ್ರೆ. ನೀವು ಅದು ಹೇಗಿರುತ್ತೋ ಹಾಗೇನೆ. ಒಂದು ಕ್ರಿಕೆಟ್ ಗೆಲ್ಲಬೇಕು ಅಂದರೆ ಅವನು ಸಂಪತ್ತಾರೆ ಸಾಧಕತಾರೆ ಇದ್ರೆ ಗೆಲ್ತಾನೆ. ಅದೇ ಥರ ಕ್ರಿಕೆಟಲ್ಲೂ ಅಷ್ಟೇ, ಭಾಳ ಕೇರ್ಫುಲ್ಲಾಗಿ ನೋಡಿ ಕೇಳಿ, ನೋಡೋದನ್ನು ಕಣ್ತುಂಬ ಹೇಗೆ ಇರಬೇಕು ಅನ್ನೋದು ತಿಳ್ಕೊಳ್ಳಿ ಖಂಡಿತಲ್ಲೂ ಕೂಡ. ಇನ್ನು ಮುಂದೆ ಎಲ್ಲರೂ ಜ್ಯೋತಿಷ್ಯ ಕಲೀರಿ ಖಂಡಿತಲ್ಲೂ ಕೂಡ. ಜ್ಯೋತಿಷ್ಯ ನ್ಯೂಮರಾಜನ ಎರಡನ್ನು ಕಲಿಬೋದು, ಏನು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ನನ್ನಂತನೇ ಏನೂ ಇಲ್ಲದೆ ಇದ್ದನ್ನು ಹೊರಗಡೆ ಬಂದು ಇದನ್ನೆಲ್ಲ ಕಲಿತು ಚೆನ್ನಾಗಾಗಿದ್ದೀನಿ. ನನ್ನ ಹತ್ರ ಜನ ಬರಲಿ ಅಂತ ಆಸೆ ಇಲ್ಲ ನನಗೆ ಖಂಡಿತಲ್ಲೂ ಕೂಡ. ನನ್ನನ್ನು ಯಾರು
ನೀವೊಂದು ಇಪ್ಪ ಒಂದು ಹಳ್ಳಿಲಿ ನನ್ನನ್ನು ಕರೆದ್ರೆ ಬಂದು ಉಚಿತವಾಗಿ ಎಲ್ಲರಿಗೂ ಕಲಿಸ್ಕೊಡ್ತೀನಿ. ಬೆಂಗಳೂರಿಗೆ ಮಾತ್ರ ಎಲ್ಲೂ ಬರಲ್ಲ, ಹಳ್ಳಿಲಿ ಯಾವ್ದಾರು ಒಬ್ಬ ಸ್ಕೂಲ್ ಮಾಸ್ಟರ್ ಸರ್ ನಮ್ಮ ಹಳ್ಳಿ ಒಂದು 100 ಮನೆ ಇದೆ, 50 ಮನೆ ಇದೆ, 25 ಮನೆ ಸರ್, ಈ ಮಕ್ಳಿಗೆ ನೇಮ್ ಇಟ್ಕೊಡಿ, ನಮ್ಮ ರೈತರಿಗೆ ಯಾವ ನಕ್ಷತ್ರದಲ್ಲಿ ಬೆಳೆ ಹಾಕಿರೋ ಅದೃಷ್ಟ ಬರುತ್ತೆ ಸರ್, ನಮ್ಮ ರೈತರು ತುಂಬ ಕಷ್ಟದಿದ್ದಾರೆ ಸರ್, ಅವ್ರಿಗೆ ಯಾವ ದಿನ ಹಸುನ ತಂದರೆ ಸಂತೆಯಿಂದ ತಂದ್ರೆ ಅದೃಷ್ಟ ಬರುತ್ತೆ, ಆಮೇಲೆ ಯಾವ ಅಮೌಂಟನ್ನು ಟರ್ನ್ ಓವರ್ ಮಾಡಿದ್ರೆ ತುಂಬ ಲಕ್ ಬರುತ್ತೆ, ನಮ್ಮ ಮಕ್ಕಳು ಮದುವೆ ಆಗ್ತಾಯಿಲ್ಲ, ಯಾವ ದಿಕ್ಕಲ್ಲಿ ಮಲಗಿದರೆ ಮದುವೆ ಆಗುತ್ತೆ, ಯಾವ ಬೆಕ್ಸಿಟ್ ಹೊಚ್ಕೊಂಡ್ರೆ ಲಕ್ ಬರುತ್ತೆ, ರೂಮಲ್ಲಿ ಯಾವ ಬಣ್ಣನ ಹೊಡೆದ್ರೆ ಒಳ್ಳೆ ಬಣ್ಣಗಿರೋಂಥ ಹುಡುಗ ಸಿಗ್ತಾನೆ. ಇದೆಲ್ಲ ಸಕಲ ಸಂಪತ್ತು ಕೂಡ ಹೇಳ್ಬೋದು. ಖಂಡಿತಲ್ಲ ಕೂಡ ಅವರವರ ನಕ್ಷತ್ರಕ್ಕೆ ಅವರವ್ರ ಡೇಟನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಅದೇ ನಿಮಗೆ ರಾಜಯೋಗ ಬರುತ್ತೆ. ದುಡ್ಡು ಖರ್ಚು ಮಾಡಿ ಜ್ಯೋತಿಷಿಂದ ಏನೂ ಪಡ್ಕೊಳಕ್ಕಾಗಲ್ಲ. ಜ್ಯೋತಿಷನ ತಿಳ್ಕೊಂಡ್ರೆ ನೀವೆಲ್ಲದೂ ಕೂಡ ಜಗತ್ತಲ್ಲಿ ಗೆಲ್ಲಬಹುದು. ಖಂಡಿತಲ್ಲೂ ನನ್ನಲ್ಲಿರೋ ನಂಬಿಕೆ, ಯಾಕಂದರೆ ಆಲ್ ಓವರ್ ವರ್ಲ್ಡಲ್ಲಿ ನಾನು ಒಬ್ಬನೇ ಹೇಳಿದ್ದು 8/2/28 ಈ ವರ್ಷ ಪೂರ್ತಿ ಆಗುತ್ತೆ ಅನಾಹುತ ಅಂತ. ಮುಂದಿನ ವರ್ಷದ ಕೂಡ ಇನ್ನೊಂದು 6 ತಿಂಗಳ ಅನೌನ್ಸ್ಮೆಂಟ್ ಮಾಡ್ತೀನಿ. ಓಕೆ, ತುಂಬಾ ಧನ್ಯವಾದಗಳು ಅರಿವರ್ಧನ್ ಅವರೇ. ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ. ಇದಿಷ್ಟು ಇವತ್ತಿನ ಮಾರ್ನಿಂಗ್ ಭವಿಷ್ಯ. ನಮಸ್ಕಾರ.